ನಾಟ್ಯದಿ ಗಗನ ನೋಟದಿ ದೈವ ಕಂಡ ಮನುಜ ದೇವತಾ ಸೃಷ್ಟಿ ಪೋಷಕ ಸಕಲ ಜನರ ಮನವ ಗೆದ್ದ ಅಮರ ವೀಕ್ಷಕ ಹಸಿರು ಒಡಲಲಿ ಜೀವರಾಶಿಲಿ ಮುದವು ಚಿಮ್ಮಿ ಹೊಮ್ಮಿ ಹರಿದಿದೆ ಪರಿಸರ ಚರ್ಚಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಲಾಯಿತು. ಚರ್ಚಿನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ರಥಕ್ಕೆ ಚಾಲನೆ ನೀಡಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಯೇಸುಕ್ರಿಸ್ತನ ವಿರಾಜಮಾನವಾದ ರಥೋತ್ಸವವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು. ಕ್ರಿಶ್ಚಿಯನ್ ಬಂಧುಗಳೊಂದಿಗೆ ಹೆಜ್ಜೆ ಹಾಕಿದ ಸೋಮಶೇಖರ್ ಸಂಚಾರ ನಿಯಂತ್ರಣ ಮಾಡಲು ಸಲಹೆ ಸೂಚನೆಗಳನ್ನು ನೀಡುತ್ತಾ ಹೆಜ್ಜೆ ಹಾಕಿದರು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಂಟ್ರೋಲ್ ರೂಮಿನ ಅಧ್ಯಕ್ಷ ಪಿ ಗಾಂಧಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಫಾದರ್ ಹೃದಯರಾಜ್ ಸೇರಿದಂತೆ ಉಳಿದ ಫಾದರ್ಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಸಹೋದರ ಸಹೋದರಿ, ಇಂದು ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಅಸಿಸಿಯ ಸಂತ ಪ್ರಾಂತರ ಹಬ್ಬವನ್ನು ಆಚರಿಸುವಾಗ ಪ್ರತಿ ವರ್ಷ ನಮ್ಮ ಈ ಜಗನ್ಪುರ ಕ್ಷೇತ್ರದ ನಮ್ಮ ಶಾಸಕರು ನಮ್ಮ ಮಧ್ಯೆ ಇದ್ದಾರೆ. ಪ್ರತಿ ವರ್ಷ ಅವರು ಬಂದು ಈ ತೇರನ್ನ ಮುಟ್ಟಿ ಎಳೆದು ದೇವರ ಆಶೀರ್ವಾದ ಪಡೆದು ನಮ್ಮನ್ನು ಕೂಡ ನಮಗಾಗಿ ತಿಳಿಸುತ್ತಾರೆ. ಸೊ ಇದೇ ರೀತಿ ಈ ಸಂಜೆ ನಮ್ಮ ಮುಂದೆ ಬಂದು ಪ್ರಸನ್ನರಾಗಿದ್ದಾರೆ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೋರುತ್ತಾ ಒಂದನೆಯ ನಮ್ಮ ಎಲ್ಲರೂ ಇದ್ದ ದೇವರನ್ನು ಕೊಂಡಾಡಲಿ ಅಂತ ಹೇಳಿದ್ದಾರೆ. ನಾವು ಪ್ರತಿಯೊಬ್ಬರು ದೇವರಿಗೆ ಸಹಕಾರ ಉಳಿತ ಮಾಡಲು ನಾವು ಪ್ರಯತ್ನಿಸಬೇಕು. ನಮ್ಮನ್ನು ಹಿಂಬಾಲಿಸುವುದು ದೇವೇ, ನಮ್ಮ ಸತ್ತ ನಂತರ ನಮ್ಮಲ್ಲಿ ಬರುವುದು, ನಮ್ಮ ಬಿರುದು, ನನ್ನ ಸ್ಥಾನಮಾನ, ನಮ್ಮ ಆಸ್ತಿ ಪಾಸ್ತಿ ಅಲ್ಲ ಪ್ರಿಯರೇ. ನಾವು ಮಾಡಿದ ಒಳ್ಳೆ ಕಾರ್ಯಗಳು ನಮ್ಮನ್ನು ನಮ್ಮ ಜೊತೆ ಬರುತ್ತಿರುವುದನ್ನು ಅರ್ಥೈಸಿಕೊಂಡು ಸಂತ ಅಸಿಸಿಯವರಂತೆ ದೇವರಿಗೆ ಒಳ್ಳೆಯ ಮಾಡಲು ಅವೇನು ಮಾಡ್ತಾರೆ ಚೆನ್ನಾಗಿರ್ಬೋದು. ಅವರ ತಂದೆ ಒಂದು ಬಟ್ಟೆ ವ್ಯಾಪಾರಿ ಎಲ್ಲ ಸಾಫ್ಟ್ವೇರ್ ಕೈಯಿಂದ ಬಡ ಬಗೆಯಲ್ಲಿ ಇಟ್ಕೊಂಡು ಹೋಗಿ ಆಮೇಲೆ ತಂದೆ ಹೇಳ್ತಾರೆ ಬಿಷಪತ್ರ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಆಗ ಅವ್ರು ಹೇಳಿದ ಖುಷಿ ಪಡ್ತಾರೆ ನಿಮ್ಗೆ ತಂದೆ ದುಡ್ಡು ಕೊಡ್ಬೇಕು ಅಂತ ಅವ್ರು ಸಂಪಾದಿಸಿ ಆ ದುಡ್ಡು ಕೊಟ್ಬಿಟ್ಟು ಅಷ್ಟಲ್ಲ ಅವ್ರ ಅಂಕಿನ ಸಾಕ್ಬೋದು ಏನ್ ಬೇಡ ಅಂದ್ಬಿಟ್ಟು ಬಡತನದಲ್ಲಿ ಅವ್ರು ತಿಳಿಸಿ ಅವರು ಭಿಕ್ಷೆ ಬಿಟ್ಟು ಜೀವನ ನಡೆಸಬಹುದು. ಅವರು ಭಿಕ್ಷೆ ಬೇಡಿ ಬಂದ ದುಡ್ಡನ್ನು ಬಡ ಬಗೆಗೆ ಕೊಟ್ಟಿದ್ದಾರೆ. ಆದ ಕಾರಣ ಬೇರೆ ಬೇರೆ ಸಾಕಾರದಿಂದ ಜೀವಿಸಬೇಕು.
ವರೆಯಸ ಸಂರಕ್ಷಣೆ. ಸಂತ ಫ್ರಾನ್ಸಿಸ್ ಅವರ ಜೀವನವನ್ನು ನಾವು ಧ್ಯಾನಿಸಿದರೆ ಸಂರಕ್ಷಣೆ, ಪ್ರಕೃತಿಯ ಸಂರಕ್ಷಣೆ, ಪರಿಸರದ ಸಂರಕ್ಷಣೆ, ಅದನ್ನು ಸಂತ ಫ್ರಾನ್ಸಿಸ್ ಅಸಿಸಿಯವರು ಅವರಿಗೆ ಇಷ್ಟು ಪ್ರೀತಿ ಹೇಳಿದರೆ ಅವರು ಸೂರ್ಯನ ನೋಡಿ ಅವ್ರು ಹೇಳ್ತಾರೆ ಮೈ ಬ್ರದರ್ ಸನ್, ಮತ್ತು ಚಂದ್ರ ನೋಡಿ ಮೈ ಸಿಸ್ಟರ್ ಮೂನ್ ಅಂತ ಹೇಳ್ತಾರೆ. ಅವರು ಪಕ್ಷಿಗಳಿಗೆ ಪ್ರಬೋಧನೆ ಮಾಡಿದ್ದಾರೆ, ವೀರರಿಗೆ ಪ್ರಬೋಧನೆ ಮಾಡಿದ್ದಾರೆ, ಈ ಪರಿಸರದ ಸಂರಕ್ಷಣೆಯನ್ನು ಅವ್ರು ಮಾಡಿದ್ದಾರೆ. ನಮ್ಮ ಭೂ ಚಂದ್ರಗಳು ವಿಶ್ವ ಚಂದ್ರಗಳು ನೌತತ್ವ ಸಿ ಎಂಬ ಪರಿಪತ್ರದಲ್ಲಿ ಇವರ ಮಾತುಕೊಂಡು ಹೇಳಿದ್ದಾರೆ. ಈ ಜಗತ್ತನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರದಾಗಿದೆ. ಈಗ ಸಂತ ಫ್ರಾನ್ಸಿಸ್ ಅವರು ತನ್ನ ಜೀವನವನ್ನು ಈ ಪರಿಸರದ ಸಂರಕ್ಷಣೆಗಾಗಿ ಅವರು ಮುಡಿಪಾಗಿಟ್ಟರು. ಅಂತೆ ನಾವು ಸಹ ನಮ್ಮ ಸಂರಕ್ಷಣೆಯೊಂದಿಗೆ ಪರಿಸರವನ್ನು ಸಂರಕ್ಷಿಸಿದರೆ ಮುಂದಿನ ಪೀಳಿಗೆಗೆ ಉಳಿತಾಗುವುದು ಅಂತ ಹೇಳಿದ್ದಾರೆ. ಆದ ಕಾರಣ ಐದು ಸಹ ಇವುಗಳನ್ನು ಅರ್ಥ ಮಾಡಿಕೊಳ್ಳಿ, ಬರ್ಕೊಂಡು ಮುಂದಿನ ಸಹ ಯಾವುದು ಸಂರಕ್ಷಣೆ ಕಾರ್ಯಕ್ರಮದ ಆಯೋಜನೆಯಲ್ಲಿ ವೀನಸ್ ಆಂಟೋನಿ, ಆಂಟೋನಿ ವಿಶ್ವಾಸ್, ಜಾನ್ ಮಂಡರಗಿ, ಸಂತೋಷ್ ರಾವ್ ಹಾಗೂ ಪಾಲನಾ ಸಮಿತಿ ಮತ್ತು ಯುವ ಸದಸ್ಯರುಗಳು ಪಾಲ್ಗೊಂಡು